ಇಂಡಿಯಾದಲ್ಲಿ ಈ ಶ್ರೇಣೀಕೃತ ಸಾಮಾಜಿಕ ವ್ಯವಸ್ಥೆ ಭಾಳ ಹಿಂದಿನಿಂದ ಶತಮಾನಗಳಿಂದ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು. ಈ ಶ್ರೇಣಿ ಸಮಾಜದಲ್ಲಿ ಅತ್ಯಂತ ಕೆಳಸ್ತರದ ಸಮಾಜಗಳು ಮತ್ತು ಸಮಾಜದಿಂದ ತಿರಸ್ಕರಿಸಲ್ಪಟ್ಟ ಸಮಾಜಗಳಿಗೆ ಈ ಸ್ವಾತಂತ್ರ್ಯ ನಂತರದಲ್ಲಿ ಒಂದು ಅವರನ್ನು ಅವರ ಪುರೋಭಿವೃದ್ಧಿಗಾಗಿ ಅವ್ರನ್ನ ಮೇಲೆತ್ತುವ ಕಾರಣಕ್ಕಾಗಿ ಒಂದು ಸ್ವಾತಂತ್ರ್ಯ ಚಳವಳಿಯ ಒಟ್ಟೊಟ್ಟಿಗೆ ಒಂದು ದೊಡ್ಡ ಸಮರ ನಡೆಯುತ್ತೆ. ಸ್ವಾತಂತ್ರ್ಯ ಸಮರ ಒಂದು ಕಡೆಗೆ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೀತಿದ್ರೆ ಇನ್ನೊಂದು ಇದರಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಈ ಸಾಮಾಜಿಕ ನ್ಯಾಯಕ್ಕಾಗಿ ಒಂದು ದೊಡ್ಡ ಚಳವಳಿ ನಡೀತಾ ಇದೆ. ಎರಡು ಪ್ಯಾರಲಲ್ ಆಗಿ ನಡ್ಕೊಂಡು ಬರ್ತಾ ಇದ್ದಾವೆ. ಮತ್ತು ಯಾವ ಕಾರಣಕ್ಕೂ ಈ ಮೀಸಲಾತಿ ಚಳವಳಿ ಏನು ಅಂಬೇಡ್ಕರ್ರವರ ಈ ಏನು ಸಾಮಾಜಿಕವಾಗಿ ಹಿಂದುಳಿದಂಥ ಈ ಶೋಷಿತ ಸಮಾಜಗಳ ಸಾಮಾಜಿಕ ನ್ಯಾಯಕ್ಕಾಗಿ ನಡೀತಿದ್ದಂಥ ಹೋರಾಟ ಯಾವತ್ತೂ ಸ್ವಾತಂತ್ರ್ಯ ಹೋರಾಟಕ್ಕೆ ವಿರುದ್ಧವಾಗಿರಲಿಲ್ಲ. ಆದರೆ ಈ ಸ್ವಾತಂತ್ರ್ಯಕ್ಕೆ ನಿಜವಾದ ಅರ್ಥ ಬರಬೇಕಾದ್ರೆ ಈ ಶೋಷಿತ ಸಮೂಹಗಳಿಗೆ ನಿಜವಾಗಿಯೂ ಅದು ಏನು ಅವರಿಗೆ ಸಲ್ಲಬೇಕಾದಂಥ ಸಾಮಾಜಿಕ ನ್ಯಾಯ, ಆರ್ಥಿಕ ಸ್ತರದಲ್ಲಿ ಸಿಗಬೇಕಾದಂಥ ಅನುಕೂಲತೆಗಳು ಮತ್ತು ರಾಜಕೀಯ ಸಂದರ್ಭದಲ್ಲಿ ದಕ್ಕಬೇಕಾದಂಥ ಎಲ್ಲ ಅವಕಾಶಗಳು ದಕ್ಕದಾಗ ಮಾತ್ರ ಅದಕ್ಕೆ ಒಂದು ಅರ್ಥ ಬರುತ್ತೆ. ಅದಿಲ್ಲದೆ ದೇಶಕ್ಕೆ ಸ್ವಾತಂತ್ರ್ಯ ತಗೊಂಡ್ರೆ ಅದು ಅರ್ಥ ಇಲ್ಲ. ಏನು ಈಗಾಗಲೇ ಈ ನಮ್ಮ ಸ್ವಾತಂತ್ರ್ಯಕ್ಕೆ ಏನು ಹೆಸರಿದೆ, ವಸಾಹತು ಸಾಯಿ ಬ್ರಿಟಿಷ್ ವಸಾಹತು ಸಾಯಿಗಳಿಂದ ಇಂಡಿಯಾದ ಇವ್ರಿಗೆ ಯಾರು ಇವರಿಗೆ ಇಂಡಿಯಾದ ಶ್ರೀಮಂತರ ಕೈಗೆ ಸ್ವಾತಂತ್ರ್ಯ ಬಂತು, ಬಂಡವಾಳಸ್ತ್ರ ಕೈಗೆ ಸ್ವಾತಂತ್ರ್ಯ ಬಂತು. ಅದು ಅದರಿಂದ ಅಷ್ಟೊಂದು ಪರಿಣಾಮಕಾರಿಯಾಗಿ ಶೋಷಿತ ಸಮಾಜಗಳನ್ನ ಫ್ಲಿಪ್ ಮಾಡೋಕ್ಕಾಗಲ್ಲ. ಈ ಕಾರಣಕ್ಕಾಗಿ ಈ ಮೀಸಲಾತಿ ಮತ್ತು ಬಾಬಾ ಸಾಹೇಬರು ಈ ಏನು ಈ ಶೋಷಿತ ಸಮೂಹಗಳು ಅತ್ಯಂತ ಶತಮಾನಗಳಿಂದ ಹಿಂದುಳಿದಿರ್ತಂಥವು. ಆ ಕಾರಣಕ್ಕಾಗಿ ಅವರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಬೇಕು ಅಂಥೇಳಿ ಸಪ್ರೇಟ್ ಎಲೆಕ್ಟ್ರೇಟ್ ಸಿಸ್ಟಮನ್ನು ಈ ಕಾಂಗ್ರೆಸ್ ಮುಂದೆ ಇಟ್ಟರು. ಅಂದರೆ ಗಾಂಧಿಯವರು ಕಾಂಗ್ರೆಸ್ನ ಅತ್ಯಂತ ಪ್ರಮುಖ ಸ್ವಾತಂತ್ರ್ಯ ಹೋರಾಟದ ಅತ್ಯಂತ ಪ್ರಮುಖ ನಾಯಕರಾಗಿದ್ದ ದೆಸೆಯಿಂದ ಗಾಂಧಿ ಮುಂದೆ ಇಟ್ಟರು. ಗಾಂಧಿಯವರು ಇದಕ್ಕೆ ಗಾಂಧಿ ಮತ್ತು ಕಾಂಗ್ರೆಸ್ ಯಾವ ಕಾರಣಕ್ಕೂ ಇದನ್ನು ಒಪ್ಪಲಿಲ್ಲ. ಗಾಂಧಿಯವರು ಆವತ್ತು ಸ್ವಾತಂತ್ರ್ಯ ಚಳವಳಿ ಇದರಲ್ಲಿ ಯರವಾಡ ಜೈಲಿನಲ್ಲಿದ್ದರು. ಆ ಯರವಾಡ ಜೈಲಿನಲ್ಲೇ ಹೆಚ್ಚು ಕಡಿಮೆ ಭಾಳ ದೊಡ್ಡ ಒಂದು ಇದೇ ಚರ್ಚೆನೇ ಇದು ಶೋಷಿತ ಸಮೂಹಗಳಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವಂಥದ್ದು, ಆರ್ಥಿಕ ಸ್ತರದಲ್ಲಿ ಅವಕಾಶಗಳನ್ನು ಕಲ್ಪಿಸುವಂಥದ್ದು, ರಾಜಕೀಯ ಸಂದರ್ಭವನ್ನು ಒದಗಿಸ್ಕೊಡುವಂಥ ವಿಷಯಕ್ಕೆ ದೊಡ್ಡ ಚರ್ಚೆ ನಡೆಯುತ್ತೆ. ಆ ಚರ್ಚೆಯಲ್ಲಿ ದೇಶದ ಎಲ್ಲ ಕಾಂಗ್ರೆಸ್ನ ಅತ್ಯಂತ ಪ್ರಮುಖ ನಾಯಕರುಗಳು ಭಾಗಿಯಾಗಿರ್ತಾರೆ. ಅಲ್ಲಿ ಅತ್ಯಂತ ಕೇಂದ್ರ ಬಿಂದು ಅಂತಂದರೆ ಮಹಾತ್ಮ ಗಾಂಧಿ ಮತ್ತು ಅಂಬೇಡ್ಕರ್ ಆಗಿರ್ತಾರೆ. ಇವರಿಬ್ಬರ ನಡುವೆ ದೊಡ್ಡ ಜಿಜ್ಞಾಸೆ ನಡೆಯುತ್ತೆ. ನಡೆದು ಯಾವ ಕಾರಣಕ್ಕೂ ಗಾಂಧಿ ಮತ್ತು ಕಾಂಗ್ರೆಸ್ ಇವರು ಸಪ್ರೇಟ್ ಎಲೆಕ್ಟ್ರೇಟ್ ಸಿಸ್ಟಮನ್ನು ಒಪ್ಪಲಿಲ್ಲ. ಆದರೆ ಯಾಕೆ ಅವ್ರು ಕೊಡ್ತಿದ್ದ ಕಾರಣ ಏನಪ್ಪ ಅಂತಂದರೆ, ಇದನ್ನು ನಾವು ಸಪ್ರೇಟ್ ಎಲೆಕ್ಟ್ರೇಟ್ ಸಿಸ್ಟಮ್ನ ಕೊಟ್ಟರೆ ದೇಶ ಇವ್ರನ್ನ ಅಸ್ಪೃಶ್ಯರನ್ನು ಇತರೆಯವರಿಂದ ಪ್ರತ್ಯೇಕಿಸ್ದಂಗೆ ಆಗುತ್ತೆ, ದೇಶನ ಡಿವೈಡ್ ಮಾಡ್ದಂಗೆ ಆಗುತ್ತೆ. ಆ ಕಾರಣಕ್ಕಾಗಿ ಪ್ರತ್ಯೇಕ ಇದನ್ನು ಎಲೆಕ್ಟ್ರೇಟ್ ಸಿಸ್ಟಮನ್ನು ಕೊಡೋಕ್ಕೆ ಬರಲ್ಲ, ಆಗ ನಾವೇ ದೇಶ ಒಡೆದಂಗೆ ಆಗುತ್ತೆ, ಅಂದರೆ ಜನನ ಒಡೆದಂಗೆ ಆಗುತ್ತೆ ಅನ್ನೋ ಒಂದು ಇದನ್ನು ಮುಂದಿಟ್ಟರು. ಇದಕ್ಕೆ ಸಂಬಂಧಪಟ್ಟಂಗೆ ಗಾಂಧಿ ಅಮರಣಾಂತ ಉಪವಾಸವನ್ನು ಪ್ರಾರಂಭ ಮಾಡಿಬಿಡ್ತಾರೆ ಯರವಾಡ ಜೈಲಿನಲ್ಲಿ. ಇದು ಮತ್ತು ಬಾಬಾ ಸಾಹೇಬರಿಗೆ ನುಂಗಲಾರದ ತುತ್ತಾಗುತ್ತೆ. ಅವರು ಕೇರೆ ಮಾಡಲ್ಲ, ಆದರೂ ದೇಶದ ಎಲ್ಲ ಮೂಲೆ ಮೂಲೆಯಿಂದ ಅವ್ರಿಗೆ ಒತ್ತಡ ಬರುತ್ತೆ. ಇಲ್ಲ ನೀವು ಗಾಂಧಿಯವರು ನ ಉಳಿಸ್ಕೋಬೇಕಾಗುತ್ತೆ, ಗಾಂಧಿಯವರು ಸತ್ತರೆ ದೇಶಕ್ಕೆ ಒಂದು ದೊಡ್ಡ ಗಾಂಧಿಯವರು ತನ್ನ ಮೂಲಕ ಏನಾದರೂ ಅವರು ಜೀವಕ್ಕೆ ಅಪಾಯ ಬಂದರೆ ದೊಡ್ಡ ತೊಡಕಾಗುತ್ತೆ, ಮತ್ತು ಶೋಷಿತ ಸಮೂಹಗಳಿಗೆ ಮೇಲೆ ಸಲ್ಲದ ಆರೋಪ ಬರ್ಬೋದು, ಮತ್ತು ಅವ್ರನ್ನ ಎಲ್ಲ ಕಡೆ ಅವ್ರ ಮೇಲೆ ದೊಡ್ಡ ದೌರ್ಜನ್ಯಗಳು ನಡಿಬೋದು ಅಂಥೇಳಿ ತೀರಾ ಒತ್ತಡ ಬರ್ತವೆ. ಇದನ್ನು ಭಾಳ ಆಳವಾಗಿ ಯೋಚನೆ ಮಾಡಿದಂಥ ಬಾಬಾ ಸಾಹೇಬರು ಗಾಂಧಿ ಮತ್ತು ಕಾಂಗ್ರೆಸ್ಗೆ ಒಟ್ಟಿಗೆ ಹೊಂದಾಣಿಕೆ ಮಾಡ್ಕೊತಾರೆ. ಆ ಹೊಂದಾಣಿಕೆ ಮಾಡಿಕೊಂಡ ಕಾರಣಕ್ಕಾಗಿ ಮೀಸಲಾತಿ ರಿಸರ್ವೇಷನ್ ಬರುತ್ತೆ. ಈ ರಿಸರ್ವೇಷನ್ನ 10 ವರ್ಷಕ್ಕೆ ನಿಗದಿ ಮಾಡ್ತಾರೆ. 10 ವರ್ಷಕ್ಕೆ ರಿಸರ್ವೇಷನ್ನ ತಂದದ್ದೇ ಈ ದೇಶ ಈ ನೆಲದ ಅಸ್ಪೃಶ್ಯರನ್ನು ಅಪ್ಲಿಫ್ಟ್ ಮಾಡಲಿಕ್ಕೆ, ಇವ್ರನ್ನ ಮುಂದುವರಿಸಿ ಅವ್ರಿಗೆ ಒಂದು ಸಾಮಾಜಿಕ ಸ್ತರದಲ್ಲಿ ಆರ್ಥಿಕ ಸ್ತರದಲ್ಲಿ ರಾಜಕೀಯ ಸ್ತರದಲ್ಲಿ ಅವಕಾಶಗಳನ್ನು ಕಲ್ಪಿಸಿ ಅವ್ರನ್ನು ಇತರೆ ಸಮಾಜಗಳ ಸಮಕ್ಕೆ ತರಲಿಕ್ಕಾಗಿ ತಂದಂಥದ್ದು. ಇದು
ಇದು 10 ವರ್ಷದ ಲಿಮಿಟ್ ಹಾಕ್ತಾರೆ, ಸಂವಿಧಾನದಲ್ಲೇ ಇದನ್ನು ಅಡಾಪ್ಟ್ ಮಾಡ್ತಾರೆ. ಆದರೆ ಈ ನಮ್ಮ ಅಣ್ಣ ಆಳ್ವಿಕೆ ಮಾಡಲಿಕ್ಕೆ ಬಂದಂಥ ರಾಜಕಾರಣಿಗಳು ಈ ಮೀಸಲಾತಿಗೇನು 10 ವರ್ಷದಲ್ಲಿ ಅನುಷ್ಠಾನಕ್ಕೆ ಬರಬೇಕಾಗಿದ್ದಂಥ ಈ ಮೀಸಲಾತಿಯ ಸವಲತ್ತು ಮತ್ತು ಮೀಸಲಾತಿಯ ಈ ಇದಿದೆಯಲ್ಲ ಇದನ್ನು ಮುಂದುವರಿಸ್ತಾರೆ. ಮುಂದುವರ್ಸೋದು ಅಷ್ಟೇ ಅಲ್ಲ, ಅದನ್ನು ವೋಟ್ ಬ್ಯಾಂಕ್ ಆಗಿ ಅದನ್ನು ರೂಪಿಸಿ ಮತ್ತು ನಂತರದಲ್ಲಿ ಅದನ್ನು ಅನಿರ್ದಿಷ್ಟ ಕಾಲ ಈ ಮೀಸಲಾತಿ ಇದನ್ನು ಮುಂದುವರ್ಸ್ಕೊಂಡು ಇವತ್ತು ಮುಂದುವರಿತಾ ಇದೆಯಲ್ಲ. ನಿಜವಾಗಿಯೂ ಇದೊಂದು ದುರಂತದ ಸಂಗತಿ. ಯಾಕೆ ಇದು ಹಿಂಗೆ ಇಷ್ಟೊಂದು ದುರಂತ ಮತ್ತು ಯಾಕೆ ಇದನ್ನು ಮುಂದುವರಿಸ್ತೀಯಾರೆ ಅಂತಂದರೆ, ಇದು ನಮ್ಮ ನಮ್ಮ ರಾಜಕಾರಣಿಗಳು ಓಟಿನ ಕಾರಣಕ್ಕಾಗಿ, ವೋಟ್ ಬ್ಯಾಂಕ್ ಸೃಷ್ಟಿಗಾಗಿ, ಮತ್ತು ಬೇರೆ ಬೇರೆ ಸ್ಪೃಶ್ಯ ಜಾತಿಗಳನ್ನು, ನಿಜ ಸ್ಪೃಶ್ಯ ಜಾತಿಗಳನ್ನು ಅಸ್ಪೃಶ್ಯರ ಒಟ್ಟಿಗೆ ಸೇರಿಸಿ ಅವರನ್ನು ಪರಿಶಿಷ್ಟ ಜಾತಿ ಅಂತೇಳಿ ಮಾಡಿದಂಥದ್ದು ನಿಜವಾಗಿಯೂ ದುರಂತ, ನಿಜವಾಗಿಯೂ ದುರಂತ. ಅವ್ರಿಗೆ ಕೊಡಲಿ, ಅವರು ಬಡವರಿದ್ದಾರೆ, ಭೋವಿಗಳು ಬಡವರಿದ್ದಾರೆ, ಲಂಬಾಣಿಗಳು ಬಡವರಿದ್ದಾರೆ, ಕ್ವಾಚ ಕೊರಮರು ಬಡವರಿದ್ದಾರೆ. ಆದರೆ ಅವರು ಅನ್ಟಚಬಲ್ಸ್ ಅಲ್ಲ, ಅಸ್ಪೃಶ್ಯರಲ್ಲ. ಅವರಿಗೆ ಪ್ರತ್ಯೇಕ ಮೀಸಲಾತಿಯನ್ನು ಕೊಡ್ಬೋದಾಗಿತ್ತು. ಇವರಿಗೆ ಇವರು ಅಸ್ಪೃಶ್ಯರನ್ನು ಮೇಲೆತ್ತು ಅವ್ರಿಗೆ ಅವರ ಪುರಾಭಿವೃದ್ಧಿಗಾಗಿ ಏನು ಸ್ವಾತ ಗಾಂಧಿ ಮತ್ತು ಕಾಂಗ್ರೆಸ್ಸಿಗರೊಟ್ಟಿಗೆ ಬಾಬಾ ಸಾಹೇಬ್ರೇನು ಹೋರಾಟ ಮಾಡಿ ಪಡೆದಿದ್ರು, ಆದರೆ ಅದು ಡೈಲ್ಯೂಟ್ ಆಯಿತು, ಅದು ಒಂದು ರೀತಿಯ ತೆಳುವಾಯಿತು. ತೆಳುವಾಗಿ ಏನಾಗೋಯಿತು, ಈ ಸ್ಪೃಶ್ಯ ಜನಾಂಗವನ್ನೆಲ್ಲ ಸೇರಿಸಿ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಯಾವಾಗ ರಾಜಕಾರಣಿಗಳು ಮಾಡಲಿಕ್ಕೆ ಶುರುವಾದರೂ ಇದು ಒಂದು ದೊಡ್ಡ ಷಡ್ಯಂತ್ರವಾಗಿ ರೂಪುಗೊಂಡಿತು. ಇವತ್ತು ಇದೇ ಒಂದು ದೊಡ್ಡ ಸಮಸ್ಯೆಯಾಗಿ ರೂಪುಗೊಂಡಿದೆ. ಈಗಲಾದರೂ ಏನು ಸ್ವಾತಂತ್ರ್ಯ ಬಂದು 77 ವರ್ಷಗಳು ಕಳೆದೋದವು, ಈಗಲಾದರೂ ಅಸ್ಪೃಶ್ಯ ನಿಜವಾಗಿ ಈ ಏನು ನಮ್ಮ ರಾಜಕಾರಣಿಗಳಿಗೆ, ರಾಜಕೀಯ ಪಕ್ಷಗಳಿಗೆ ಒಂದು ಈ ಶೋಷಿತ ಸಮೂಹಗಳ ಅದರಲ್ಲೂ ಅಸ್ಪೃಶ್ಯರ ಏಳ್ಗೆಯಲ್ಲಿ ಅವರಿಗೆ ನಂಬಿಕೆ ಇದ್ದರೆ, ಅಸ್ಪೃಶ್ಯರ ಅಪ್ಲಿಫ್ಮೆಂಟಲ್ಲಿ ಅವರಿಗೆ ನಿಜವಾದಂಥ ಕಾಳಜಿ ಇದ್ದರೆ, ಈಗ ಯಾರ್ಯಾರನ್ನ ಸೇರಿಸಿದಾರೋ ಅಸ್ಪೃಶ್ಯರ ಪಟ್ಟಿಗೆ ಅವ್ರನ್ನೆಲ್ಲ ಉಳಿಸ್ಕೊಳ್ಳಿ ಬೇಡ ಅಂತ ಹೇಳಲ್ಲ, ಆದರೆ ಅಸ್ಪೃಶ್ಯರು ಮತ್ತು ಅಸ್ಪೃಶ್ಯರ ನಡುವೆ ಒಂದು ಗೆರೆ ಹಾಕಲೇಬೇಕು. ಒಂದು ಗೆರೆ ಹಾಕಿ ಅಸ್ಪೃಶ್ಯರಿಗೆ ಇದು ಪರಿಶಿಷ್ಟ ಜಾತಿಯಲ್ಲಿ ಪ್ರತ್ಯೇಕ ಮೀಸಲಾತಿಯನ್ನು ನಿಗದಿ ಮಾಡಬೇಕು, ಅಸ್ಪೃಶ್ಯರಿಗೆ ಆಯಾ ಜನಸಂಖ್ಯೆಗೆ ಪೂರಕವಾಗಿ ಅವ್ರಿಗೂ ಮೀಸಲಾತಿಯನ್ನು ನಿಗದಿ ಮಾಡಿ ಕೊಡಬೇಕು. ಆಗ ಮಾತ್ರ ಸಾಮಾಜಿಕ ನ್ಯಾಯವನ್ನು ಕೊಟ್ಟಾಗತ್ತೆ, ಇಲ್ಲದೇ ಇದ್ದರೆ ಇದೊಂದು ರಾಜಕೀಯ ಷಡ್ಯಂತ್ರ ಆಗುತ್ತೆ, ಇದು ಕೇವಲ ಓಟಿನ ರಾಜಕಾರಣಕ್ಕಷ್ಟೇ ಸೀಮಿತವಾಗುತ್ತೆ. ಈ ಕಾರಣಕ್ಕಾಗಿ ನಾವು ಇದನ್ನು ತೀರಾ ಇದಾಗಿ ಒಂದು ಎಲ್ಲ ಜನಪರ ಚಳವಳಿಗಳು ತೀರಾ ಗಂಭೀರವಾಗಿ ಯೋಚನೆ ಮಾಡಬೇಕು. ಮತ್ತೀಗೇನು ನಮ್ಮ ಇದು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಸ್ಪೃಶ್ಯ ಜನಾಂಗ ಇದೆಯಲ್ಲ, ಅವರು ಗಂಭೀರವಾಗಿ ಯೋಚನೆ ಮಾಡಬೇಕು ಇದನ್ನು. ಇಲ್ಲಿ ಆ್ಯಸ್ ಇಟ್ ಈಸ್ ಜಾತಿಗಳು ಹಿಂಗೆ ಇದ್ದಾವೆ. ಇವರು ಒಬ್ಬ ಕ್ಯಾಸ್ಟ್ ಹಿಂದೂ ಎಷ್ಟು ಮಟ್ಟಿಗೆ ಜಾತಿಯನ್ನು ಮಾಡ್ತಾನೋ ಅಷ್ಟು ಅದೇ ಸ್ತರದಲ್ಲಿ ಅದೇ ಮಟ್ಟಕ್ಕೆ ಈ ಅಂಟು ಇದು ಪರಿಶಿಷ್ಟ ಜಾತಿಯ ಒಳಗಿನ ಸ್ಪೃಶ್ಯ ಪರಿಶಿಷ್ಟ ಜಾತಿಯನ್ನು ಅನುಸರಿಸ್ತಾ ಇದ್ದಾನೆ. ಇದು ವಾಸ್ತವ ಸಂಗತಿ. ಇವರೇನು ಕೊಡೋ ತರೋ ಅಂತ ನಡವಳಿಕೆ, ಹೆಣ್ಣೋದು ಗಂಡು ಕೊಡೋ ತರೋದು ಏನು ಮಾಡ್ತಿಲ್ಲ. ಒಟ್ಟಾರೆ ಕನಿಷ್ಠ ಒಂದು ಸಾಮಾನ್ಯ ಇದು ಸಹಪಂಕ್ತಿ ಭೋಜನವನ್ನು ಏನು ಮಾಡ್ತಾಯಿಲ್ಲ. ಇವ್ರ್ಯಾರು ಎಲ್ಲ ಕಾರಣಕ್ಕೂ ಬೈಫರ್ಕೇಟ್ ಮಾಡೇ ಇಟ್ಟಿದ್ದಾರೆ. ಈ ಕಾರಣಕ್ಕಾಗಿ ಪರಿಶಿಷ್ಟರಿಗೆ ಒಂದು ಒಂದು ಗೆರೆಯನ್ನು ಹಾಕಿ ಇವ್ರನ್ನ ನಿಜವಾಗಿ ಮುಂದಕ್ಕೆ ತರಬೇಕಾದ್ರೆ ಅವ್ರನ್ನ ಇದು ಅಸ್ಪೃಶ್ಯರನ್ನ ಪ್ರತ್ಯೇಕಿಸ್ಬೇಕು, ಪುರುಷರನ್ನು ಪ್ರತ್ಯೇಕಿಸ್ಬೇಕು. ಇದು ಆಗಲೇಬೇಕಾದಂಥ ಕೆಲಸ. ಇದಕ್ಕಾಗಿ ಈ ಕರ್ನಾಟಕ ದಲಿತ್ ಚಳವಳಿ ನವನಿರ್ಮಾಣ ವೇದಿಕೆ ಇಡೀ ಇಂಡಿಯಾ ಕರ್ನಾಟಕ ಮತ್ತು ಇಂಡಿಯಾದ ಲೆವೆಲ್ನಲ್ಲಿ ಇದಕ್ಕೆ ಅವೇರ್ನೆಸ್ಗೆ ಪೂರಕವಾದಂಥ ತನ್ನದೇ ಆದಂಥ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಬದ್ಧವಾಗಿದೆ.